ओम श्री साईराम प्रीतिय मक्कळे इन्न तरगतियल्लि नावु ब्रिटिशर भूकंदाय नीतिगळ बग्गे नोड्ता इद्देवे वार्षिकवागि 4 लक्ष पौंडुगळष्टु हणवन्नु ईस्ट इंडिया कंपनी यारिगे कोडबेकागित्तु ब्रिटिश सरकारक्के कोडबेकागित्तु आ हणवन्नु हेगे ಒಟ್ಟು ಸೇರಿಸ್ತಾ ಇತ್ತಂದ್ರೆ ಭಾರತದಲ್ಲಿ ಕಂದಾಯ ರೂಪದಲ್ಲಿ ಆ ಹಣವನ್ನು ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ಕಟ್ತಾ ಇತ್ತು ಬ್ರಿಟನ್ ಆ ನಿಟ್ಟಿನಲ್ಲಿ ಹಲವಾರು ಹೊಸ ರೀತಿಯ ಕಂದಾಯ ನೀತಿಗಳನ್ನು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ್ರು ಅಂತ ಹೇಳೋದನ್ನ ನಾವು ನಿನ್ನೆ ನೋಡ್ತಾ ಇದ್ದೆವು ಮೊದಲನೆಯದಾಗಿ ಕಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ ಅದನ್ನು ಜಾರಿಗೆ ತಂದ ಅಂತ ಹೇಳೋ ವಿಚಾರವನ್ನು ನಾವು ನಿನ್ನೆ ನೋಡಿದ್ದೇವೆ ಯಾವ ರೀತಿಯಲ್ಲಿ ನಿಗದಿತವಾದಂತ ಕಂದಾಯವನ್ನು ಬ್ರಿಟಿಷರು ಈ ಹೊಸ ಪದ್ಧತಿಯ ಮುಖಾಂತರ ಪಡೆಯಲಿಕ್ಕೆ ಸಾಧ್ಯ ಆಯಿತು ಆದರೆ ಇನ್ನೊಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ರೈತರು ಕಷ್ಟಪಟ್ಟರು ಅಂತ ಹೇಳೋದನ್ನು ಕೂಡ ನಾವು ನೋಡಿದ್ದೇವೆ ಈ ನಡುವೆ ಹೊಸ ಒಂದು ವರ್ಗ ಜಮೀನ್ದಾರಿ ವರ್ಗ ಬ್ರಿಟಿಷರಿಗೆ ಕೊನೆಯವರೆಗೂ ಭಾರತದಲ್ಲಿ ನಿಷ್ಠರಾಗಿ ಉಳಿದಂತ ಒಂದು ಜಮೀನ್ದಾರಿ ವರ್ಗ ಅದು ಸೃಷ್ಟಿ ಬ್ರಿಟಿಷರು ಮಾಡಿದ್ರು ಅಂತ ಹೇಳೋದನ್ನು ಮುಂದುವರಿದು ಇನ್ನೊಂದು ಕಂದಾಯ ನೀತಿ ಮಹಲ್ವಾರಿ ಕಂದಾಯ ನೀತಿ ಅದರ ಬಗ್ಗೆ ಇವತ್ತು ನೋಡೋಣ ಯಾವುದು ಮಹಲ್ವಾರಿ ಮಹಲ್ವಾರಿ ಪದ್ಧತಿ ಇದು ಇನ್ನೊಂದು ರೀತಿಯ ಕಂದಾಯವನ್ನು ಸಂಗ್ರಹಿಸುವಂತ ವಿಧಾನ ಅಷ್ಟೇ ಮಹಲ್ವಾರಿ ಪದ್ಧತಿ ಇನ್ನೊಂದು ಭಾಗದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಪ್ರದೇಶ ಅದೇ ರೀತಿ ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ ಅದೇ ರೀತಿಯಲ್ಲಿ ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಈ ಒಂದು ಹೊಸ ಪದ್ಧತಿ ಪ್ರಾರಂಭ ಆಗುತ್ತೆ ಕಂದಾಯ ಸಂಗ್ರಹಿಸಲಿಕ್ಕೆ ಅಂದರೆ ಅಲ್ಲಿ ಮಹಲುಗಳೇ ಮಹಲ್ ಅಂತ ಕರೀತಾರೆ ಮಹಲ್ ಮಹಲ್ ಅಂತ ಹೇಳಿದ್ರೆ ತಾಲೂಕು ಅಂತ ಅರ್ಥ ತಾಲೂಕು ಈಗ ತಾಲೂಕು ಅಂತ ಕರೀತಾರೆ ಮಹಲ್ಗಳು ಈ ಮಹಲ್ಗಳು ಅವರೇ ಏನು ಮಾಡ್ತಾರೆ ಅಂದರೆ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ತಾವೇ ಸಲ್ಲಿಸುವಂಥ ಹೊಸ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ ಹೇಗೆ ಮಹಲ್ಗಳ ಜನರು ಅವರೆಲ್ಲ ಜಮೀನ್ದಾರು ಭೂಮಾಲಿಕರೆಲ್ಲ ಒಟ್ಟು ಸೇರಿಕೊಂಡು ತಾವೇ ಕಂದಾಯವನ್ನು ಸಂಗ್ರಹಿಸಿ ಅದನ್ನು ಬ್ರಿಟಿಷರಿಗೆ ಹಸ್ತಾಂತರ ಮಾಡುವಂಥ ಈ ಒಂದು ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ ಮಹಲ್ವಾರಿ ಪದ್ಧತಿ ಅಂತ ಇದನ್ನು ಕರೀತಾರೆ ಇದನ್ನು ಯಾರು ಪ್ರಾರಂಭ ಮಾಡಿದರು ಅಂತ ಹೇಳಿದ್ರೆ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತೇಳಿ ಯಾರು ಆರ್ ಎಂ ಬರ್ಡ್ ಎನ್ನುವ ವ್ಯಕ್ತಿ ಅದೇ ರೀತಿಯಲ್ಲಿ ಇನ್ನೊಬ್ಬ ಯಾರು ಜೇಮ್ಸ್ ಥಾಮ್ಸನ್ ಅಂತೇಳಿ ಹೇಗೆ ಜೇಮ್ಸ್ ಥಾಮ್ಸನ್ ಇವರಿಬ್ಬರು ಸೇರಿಕೊಂಡು ಈ ಹೊಸ ವಿಧಾನ ವನ್ನು ಪ್ರಾರಂಭ ಮಾಡಿದೆ ಜೇಮ್ಸ್ ಥಾಮ್ಸನ್ ಇವರು ಈ ಹೊಸ ಮಹಲ್ವಾರಿ ನೀತಿಯನ್ನು ಪದ್ಧತಿಯನ್ನು ಜಾರಿಗೆ ತರ್ತಾರೆ ಈ ಒಂದು ಪದ್ಧತಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ ಅನುಷ್ಠಾನದಲ್ಲಿ ವ್ಯತ್ಯಾಸಗಳಿದೆ ಒಂದೇ ರೀತಿ ಇರಲಿಲ್ಲ ಕಂದಾಯ ನಿಗದಿ ಆಗಿರುವಂಥದ್ದು ಅದು ವ್ಯತ್ಯಾಸವಾಗಿತ್ತು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಅಂತೇಳಿ ಇದರಲ್ಲಿ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದರು ಎಲ್ಲರೂ ಕೂಡ ದೊಡ್ಡ ಅತಿ ಶ್ರೀಮಂತರು ಅಥವಾ ದೊಡ್ಡ ಭೂಮಾಲೀಕರು ಅತಿ ವಿಸ್ತಾರವಾದಂಥ ಭೂಮಿಯನ್ನು ಹೊಂದಿದವರು ಆಗಿರಲಿ ಅಥವಾ ಸಣ್ಣ ಪ್ರಮಾಣದ ಜಮೀನ್ದಾರು ಆಗಿರಲಿ ಅವರೆಲ್ಲ ಈ ಮಹಲ್ವಾರಿ ಪದ್ಧತಿಯ ಭಾಗವಾಗಿದ್ದರು ಅಂತೇಳಿ ಇಲ್ಲಿ ಏನಾಗುತ್ತೆ ಅಂದರೆ ಕಂಪನಿ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವಂಥ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡ್ತಾರೆ ಇಲ್ಲೂ ಕೂಡ ಶೋಷಣೆ ನಡೆಯುತ್ತದೆ ಆ ಜಮೀನಲ್ಲಿ ಎಷ್ಟು ಆಗ್ತಾ ಇದೆಯಾ ಉತ್ಪಾದನೆ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ತೆರಿಗೆಯನ್ನು ಅಲ್ಲಿ ನಿಗದಿಪಡಿಸ್ತಾರೆ ಇದು ಯಾರಿಗೆ ಯಾವುದಕ್ಕೆ ದಾರಿ ಮಾಡಿಕೊಡಿ ಬ್ರಿಟಿಷರಿಗೆ ಇದರಿಂದ ಲಾಭ ಸರಿ ಆದರೆ ಅನೇಕ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಕಳೆದುಕೊಂಡ್ರು ಯಾರು ಕಟ್ಟಲಿಕ್ಕೆ ಒಪ್ಪಲಿಲ್ವ ಅಥವಾ ಕಟ್ಟಲಿಕ್ಕೆ ಆಗಲಿಲ್ವ ಆ ಜಮೀನ್ದಾರರ ಕೈಯಿಂದ ಭೂಮಿಯನ್ನು ಯಾರು ಕಸಿದುಕೊಂಡ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಸಿದುಕೊಂಡ್ರು ಅಂತೇಳಿ ಅದೇ ಭೂಮಾಲೀಕರನ್ನು ನೆಚ್ಚಿಕೊಂಡು ಬದುಕ್ತಾ ಇದ್ದಂಥ ಕೃಷಿಕರು ಏನಾಗ್ತಾರೆ ಅಂತೇಳಿದ್ರೆ ಅಥವಾ ಕೃಷಿ ಕೂಲಿಕಾರರು ಇವರೆಲ್ಲ ನಿರ್ಗತಿಕರಾಗ್ತಾರೆ ಆ ಭೂಮಾಲೀಕರನ್ನು ನೆಚ್ಚಿಕೊಂಡು ಅವರು ಶೋಷಣೆ ಮಾಡ್ತಾರ ಅಥವಾ ಎಷ್ಟರ ಮಟ್ಟಿಗೆ ಅಂತಲ್ಲ ಶೋಷಣೆ ಮಾಡುವಂಥ ಆದರೂ ಕೂಡ ಅವರನ್ನೇ ನೆಚ್ಚಿಕೊಂಡು ಕೆಲವು ಕೃಷಿಕರು ಅಥವಾ ಕೃಷಿ ಕೂಲಿ ಕಾರ್ಮಿಕರು ಇದ್ದರು
ಈಗ ಯಾವಾಗ ಈ ಜಮೀನನ್ನು ಜಮೀನ್ದಾರರು ಕಳೆದುಕೊಂಡ್ರೆ ಆವಾಗ ಏನಾಗಿತ್ತು, ಜಮೀನ್ದಾರರು ಹೇಗೂ ಭೂಮಿಯನ್ನು ಕಳೆದುಕೊಂಡ್ರು ಅವರ ಸ್ಥಾನವನ್ನು ಒಟ್ಟಿಗೆ ಅವರನ್ನು ನಂಬಿಕೊಂಡು ಬಂದಂಥ ಆ ಕೃಷಿ ವರ್ಗದವರು ರೈತರು ಕೂಡ ಅವರು ಕೂಡ ಜಮೀನು ರಹಿತ ಆಗಿದ್ದಂತಹ ರೈತರು ಕೂಡ ಏನಾಗ್ತಾರೆ ಅಂತ ಹೇಳಿದರೆ ನಿರ್ಗತಿಕರಾಗ್ತಾರೆ. ಅವರಿಗೆ ತುತ್ತು ಅನ್ನಕ್ಕೆ ಕೂಡ ಕಷ್ಟಪಡಬೇಕಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ. ಹಾಗೆ ಈ ಮಹಲ್ವಾರಿ ಪದ್ಧತಿಯಲ್ಲಿ ಒಟ್ಟಿನಲ್ಲಿ ಇಲ್ಲೂ ಕೂಡ ಶೋಷಣೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಕೂಡ ಶೋಷಣೆ ನಡೆಯಿತು, ಒಟ್ಟಿಗೆ ಈ ಮಹಲ್ವಾರಿ ಪದ್ಧತಿ ಅದಕ್ಕಿಂತ ಸ್ವಲ್ಪ ಉತ್ತಮ, ಆದರೂ ಕೂಡ ಇಲ್ಲೂ ಕೂಡ ಶೋಷಣೆ ನಡೆಯಿತು ಅಂತ ಹೇಳೋದನ್ನು ನಾವು ನೋಡಬೇಕಾಗಿದೆ. ಆಮೇಲೆ ಮುಂದುವರಿದು ಇನ್ನು ಮೂರನೇ ಹೊಸ ವಿಧಾನ ರೈತ್ವಾರಿ ಪದ್ಧತಿ ಅಂತೇಳಿ. ಯಾವುದು ರೈತ್ವಾರಿ ಪದ್ಧತಿ? ಇದು ಇನ್ನೊಂದು ವಿಧಾನ. ಯಾವುದನ್ನು ಸಂಗ್ರಹ ಮಾಡಲಿಕ್ಕೆ? ಕಂದಾಯವನ್ನು ಸಂಗ್ರಹ ಮಾಡಲಿಕ್ಕೆ ಬ್ರಿಟಿಷರು ಪ್ರಾರಂಭಿಸಿದಂಥ ಇನ್ನೊಂದು ವಿಧಾನ ರೈತ್ವಾರಿ ಪದ್ಧತಿ ಅಂತ ಹೇಳಿದ್ರು. ಈ ರೈತ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಹೇಳಿದ್ರೆ, ಮೊದಲಿಗೆ ಇದನ್ನು ಅಲೆಕ್ಸಾಂಡರ್ ರೀಡ್ ಎನ್ನುವಂಥ ವ್ಯಕ್ತಿ, ಒಬ್ಬ ಬ್ರಿಟಿಷ್ ಅಧಿಕಾರಿ ಅಲೆಕ್ಸಾಂಡರ್ ರೀಡ್ ಎನ್ನುವಂಥ ವ್ಯಕ್ತಿ ಈ ಮಹಲ್ವಾರಿ ಪದ್ಧತಿಯನ್ನು ಮೊದಲಿಗೆ ಜಾರಿಗೆ ತರ್ತಾನೆ. ಎಲ್ಲಿ ಅಂತ ಕೇಳಿದರೆ ಬಾರಾಮಹಲ್ ಪ್ರಾಂತ್ಯದಲ್ಲಿ. ಎಲ್ಲಿ? ಬಾರಾಮಹಲ್ ಪ್ರಾಂತ್ಯದಲ್ಲಿ, ಬಾರಾಮಹಲ್ ಈ ಪ್ರಾಂತ್ಯದಲ್ಲಿ ಮೊದಲಿಗೆ ಇದನ್ನು ಜಾರಿಗೆ ತರ್ತಾನೆ 1792ರಲ್ಲಿ. 1792ರಲ್ಲಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವಂಥ ಬ್ರಿಟಿಷ್ ಅಧಿಕಾರಿ ಈ ರೈತ್ವಾರಿ ಪದ್ಧತಿಯನ್ನು ಮೊದಲಿಗೆ ಜಾರಿಗೆ ತರ್ತಾನೆ. ಸ್ವಲ್ಪ ವ್ಯತ್ಯಸ್ತವಾದಂಥ ಪದ್ಧತಿ ಮೊದಲಿಗಿಂತ. ಈ ಪದ್ಧತಿಯನ್ನು ಮುಂದಕ್ಕೆ ಇದನ್ನು ಹೆಚ್ಚು ಭಾಗಗಳಿಗೆ ವಿಸ್ತರಿಸುವಂಥದ್ದು ಥಾಮಸ್ ಮನ್ರೋ ಅಂತ ಇದೆ. ಯಾರು? ಥಾಮಸ್ ಮನ್ರೋ. ಇದನ್ನು ಪ್ರಾರಂಭ ಮಾಡಿದ್ದು ಅಲೆಕ್ಸಾಂಡರ್ ರೀಡ್ ಬಾರಾಮಹಲಲ್ಲಿ ಮೊದಲು ಪ್ರಾರಂಭ ಮಾಡ್ತಾನೆ. ಮುಂದಕ್ಕೆ ಥಾಮಸ್ ಮನ್ರೋ ಇವನೇನು ಮಾಡ್ತಾನೆ, ಈ ಪದ್ಧತಿಯನ್ನು ಮೈಸೂರು ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಕೂಡ ಇದನ್ನು ಜಾರಿಗೆ ತರ್ತಾನೆ 1801ರಲ್ಲಿ. ಯಾವಾಗ? 1801ರಲ್ಲಿ. ಎಲ್ಲೆಲ್ಲ? ಮೈಸೂರು, ಅದೇ ರೀತಿಯಲ್ಲಿ ಮದ್ರಾಸು ಪ್ರಾಂತ್ಯಗಳಲ್ಲಿ ಇದನ್ನು ಜಾರಿಗೆ ತರ್ತಾನೆ. ಯಾವಾಗ? 1801ರಲ್ಲಿ ಜಾರಿಗೆ ತರ್ತಾನೆ ಥಾಮಸ್ ಮನ್ರೋ, ಮೈಸೂರು ನಮ್ಮ ಈ ಭಾಗದಲ್ಲಿ. ಈ ಕಾಲಘಟ್ಟದಲ್ಲಿ ಈ ಪ್ರಾಂತ್ಯಗಳ ಬಹುತೇಕ ಭಾಗಗಳು ಈಗಾಗಲೇ ಬ್ರಿಟಿಷರ ಹಿಡಿತಕ್ಕೆ ಬಂದಾಗಿದ್ದವು. ಈ ಹೊಸ ಪದ್ಧತಿಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಭಾಗಗಳು ಕೂಡ ಗೊತ್ತಿದೆ ನಿಮಗೆ, ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ನ ಮರಣ 1799ರಲ್ಲಿ, ಆಮೇಲೆ ನೋಡಿ 1801ರಲ್ಲಿ, ಅಂದರೆ ಮೈಸೂರಿನ ಭಾಗಗಳು ಕೂಡ ಬ್ರಿಟಿಷರ ಹಿಡಿತಕ್ಕೆ, ಹೆಸರಿಗೆ ಅದು ಮಹಾರಾಜರ ಕೈಯಲ್ಲಿತ್ತು, ಆದರೆ ಹೆಚ್ಚಿನ ಹಿಡಿತ ಬ್ರಿಟಿಷರು ಸಾಧಿಸಿ ಆಗಿತ್ತು. ಅದರಿಂದ ಮೈಸೂರು ಮತ್ತು ಮದ್ರಾಸ್ ಭಾಗಗಳು ಬ್ರಿಟಿಷರ ಹಿಡಿತಕ್ಕೆ ಬಂದಾಗಿತ್ತು. ಈ ಕಾರಣಕ್ಕಾಗಿ ಈ ಹೊಸ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರ್ತಾರೆ. ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು. ಯಾರ ನಡುವೆ? ಸರ್ಕಾರ ಮತ್ತು ರೈತರ ನಡುವೆ. ಮೊದಲು ಹಾಗಿಲ್ಲ. ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ನಾವು ನೋಡಿದ ಅಲ್ಲಿ ಜಮೀನ್ದಾರ ಮಧ್ಯವರ್ತಿ ಇದ್ದಾನೆ, ಸರ್ಕಾರ ಮತ್ತು ರೈತರ ನಡುವೆ ಜಮೀನ್ದಾರ ಇದ್ದಾರೆ. ಇನ್ನು ಮಹಲ್ಗಳಲ್ಲಿ ಕೂಡ ಹಾಗೆ, ಮಹಲ್ದಾರರು ಅದರ ಮುಖ್ಯಸ್ಥರಿಂದರೆ ಅವರ ನಡುವೆ ರೈತರು ಮತ್ತು ನಡುವೆ ಅವರು ಅಲ್ಲಿ ಮುಖ್ಯಸ್ಥರ, ತಾಲೂಕು ಮುಖ್ಯಸ್ಥರು. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನೇರವಾಗಿ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ ಈ ಒಂದು ಹೊಸ ಪದ್ಧತಿಯ ಮುಖಾಂತರ ಮೂಡಿ ಬರ್ತದೆ ಅಂತೇಳಿ. ಅಂದರೆ ಯಾರು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾನ ಅವನೇ ಭೂಮಿಯ ಮಾಲೀಕ ಅಂತೇಳಿ ಸರ್ಕಾರ ಮಾನ್ಯ ಮಾಡಿತು. ಈಗ ರೈತ ಅವನು ಭೂಮಿಯ ಮಾಲೀಕನಾದ, ಯಾರು ನಿಜವಾಗಿ ದುಡಿತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ, ಆ ಕೃಷಿಕರು ಅಥವಾ ರೈತರನ್ನೇ ಅವ್ರಿ ಭೂಮಿಯ ಮಾಲೀಕರು ಅಂತೇಳಿ ಸರ್ಕಾರ ಒಪ್ಪಿಕೊಳ್ತದೆ. ಹೀಗೆ ರೈತರು ಈಗ ಭೂಮಾಲೀಕರಾಗ್ತಾರೆ ಈ ಒಂದು ಹೊಸ ಕಂದಾಯ ನೀತಿಯ ಪ್ರಕಾರ. ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ, ತಾನು ಎಷ್ಟು ವಾರ್ಷಿಕವಾಗಿ ಉತ್ಪಾದನೆ ಮಾಡಿದಂಥ ಒಟ್ಟು ಉತ್ಪಾದನೆಯ ಶೇಕಡ 50ರಷ್ಟು ಭಾಗವನ್ನು ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು.
ಎಷ್ಟು ಸರಿ ಅರ್ಧ ಒಟ್ಟು ಉತ್ಪಾದನೆಯ ವಾರ್ಷಿಕವಾಗಿ ಎಷ್ಟು ಉತ್ಪಾದನೆ ಮಾಡ್ತಾರೆ ಯಾವುದು ಭತ್ತ ನಗೋದು ಯಾವುದು ಗೊತ್ತಿಲ್ಲ ಯಾವುದೇ ಆಗಿರಲಿ ಕೃಷಿ ಉತ್ಪನ್ನಗಳು ಅದರ ಅರ್ಧ ಭಾಗವನ್ನು ಯಾರಿಗೆ ಬ್ರಿಟಿಷರಿಗೆ ಕಂದಾಯ ರೂಪದಲ್ಲಿ ಕೊಡಬೇಕು ಅಂತ ನಿರ್ಧಾರ ಆಯಿತು ಈ ಒಂದು ನೀತಿಯನ್ನು ಒಂದು ಎರಡು ವರ್ಷಕ್ಕೆಲ್ಲ ಬದಲಾಗಿ 30 ವರ್ಷಗಳ ಅವಧಿಗೆ ಅಂತ ನಿರ್ಧರಿಸಲಿದೆ ಒಮ್ಮೆ ಇದನ್ನು ಯಾರು ಒಪ್ಪಿಕೊಳ್ತಾರ ಆ ನೀತಿ ಮುಂದಿನ 30 ವರ್ಷಗಳ ಅವಧಿಯವರೆಗೆ ಅದೇ ನೀತಿ ಆ ಭಾಗದಲ್ಲಿ ಜಾರಿಯಲ್ಲಿ ಇರುತ್ತದೆ ಹಾಗಂತ ಹೇಳಿ ಅದನ್ನು ಪರಮರ್ಶೆ ಕೂಡ ಮುಂದಕ್ಕೆ ಒಳಪಡಿಸಿದರೆ ಆಗ ಪ್ರಾರಂಭಕ್ಕೆ ಅದು 30 ವರ್ಷ ಅಂತ ಹೇಳಿದರೂ ಕೂಡ ಮುಂದಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದು ಇದೆ ಅಂತ ಹೇಳೋದು ನಮಗೆ ಇಲ್ಲಿ ಗೊತ್ತಿರಬೇಕು ಒಟ್ಟಿನಲ್ಲಿ ಈ ಮಹಲ್ವಾರಿ ರೈತವಾರಿ ಪದ್ಧತಿ ಅಂತ ಹೇಳುವಂತದ್ದು ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದಂತ ಭೂಮಿಯ ಒಡೆತನವನ್ನು ನೀಡಿತು ಸಣ್ಣ ರೈತರು ಕೇವಲ ಕೆಲವೇ ಭಾಗ ಜಮೀನನ್ನು ತಮ್ಮ ಒಡೆತನದಲ್ಲಿರುವಂಥದ್ದು ಅವರಿಗೆ ಭೂ ಮಾಲೀಕತ್ವವನ್ನು ಅಥವಾ ಭೂಮಿಯ ಒಡೆತನವನ್ನು ಸರ್ಕಾರ ನೀಡಿತ್ತು ಸಂತೋಷದ ವಿಚಾರ ಆದರೆ ಭೂಕಂದಾಯವನ್ನು ಹೆಚ್ಚಿಗೆ ವಾರ್ಷಿಕ ಭೂಕಂದಾಯವನ್ನು ಹೆಚ್ಚಿನ ಮೊತ್ತಕ್ಕೆ ನಿಗದಿಪಡಿಸಿದ್ದರಿಂದಾಗಿ ರೈತರು ಅನೇಕ ಸಂಕಷ್ಟಗಳಿಗೆ ಒಳಪಡಬೇಕಾಯಿತು ಅಲ್ಲಿ ಆ ಉಳಿದ ಮೊದಲನೇ ಎರಡು ಕಾಯಂ ಜಮೀನ್ದಾರಿ ಪದ್ಧತಿ ಆಗಿರಲಿ ಮಹಲ್ವಾರಿ ಪದ್ಧತಿಯಲ್ಲಿ ಕೂಡ ನಾವು ಇದನ್ನೇ ನೋಡಿರುವಂಥದ್ದು ಇಲ್ಲಿ ಒಂದು ಹೊಸ ಆಸೆಯನ್ನು ತೋರಿಸಿದರು ಬ್ರಿಟಿಷರೇನೆಂದರೆ ಯಾರು ದುಡಿಯುವವನೇ ಉಳುವವನೇ ಹೊಲದೊಡೆಯ ಅಂತ ಹೇಳುವಂಥ ಹೊಸ ಆಸೆಯನ್ನು ತೋರಿಸುವ ಮುಖಾಂತರ ಒಮ್ಮೆಗೆ ಸಂತೋಷ ಪಡಿಸುವಂಥ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ ಆದರೆ ಇಲ್ಲಿ ಆದದ್ದು ಮಾತ್ರ ಹಿಂದಿನ ಎರಡು ಪದ್ಧತಿಗಳ ಪರಿಣಾಮವನ್ನೇ ರೈತರು ಅನುಭವಿಸಬೇಕಾಯಿತು ವಾರ್ಷಿಕ ಕಂದಾಯದ ನಿಗದಿಯ ಮೊತ್ತವನ್ನು ಹೆಚ್ಚಿಗೆ ನಿಗದಿ ಮಾಡಿದ ಕಾರಣವಾಗಿ ರೈತರು ತುಂಬ ಕಷ್ಟಪಡಬೇಕಾಯಿತು ಈ ಯಾರು ಕಂದಾಯವನ್ನು ಸಂಗ್ರಹ ಮಾಡ್ತಾರ ವಸೂಲು ಮಾಡುವಂಥ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಜರುಗಿಸ್ತಾ ಇದ್ರು ರೈತರು ಕೊಡಲಿಕ್ಕೆ ಆಗಲಿಲ್ಲ ಮಳೆ ಬರಲಿಲ್ಲ ಅಥವಾ ಮಳೆ ಜಾಸ್ತಿ ಬಂದು ಬೆಳೆ ನಾಶ ಆಯಿತು ಎರಡೂ ಸಂದರ್ಭದಲ್ಲಿ ಕೂಡ ರೈತರ ಕಡೆಗೆ ಮಾನವೀಯ ದೃಷ್ಟಿಯನ್ನು ಬಿಟ್ಟು ಬಿಟ್ಟು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತಾ ಇದ್ರು ಅಂದರೆ ತೆರಿಗೆ ಕೊಡಲೇಬೇಕು ಅಂತ ಹೇಳುವಂಥ ಇಲ್ಲ ರೈತರನ್ನು ಶಿಕ್ಷೆಗೆ ಒಳಪಡಿಸುವಂಥ ಅಥವಾ ಅವರ ಭೂಮಿಯನ್ನು ಕಸಿದು ಇನ್ನೊಬ್ಬರಿಗೆ ಕೊಡುವಂಥ ಕೆಲಸವನ್ನು ಈ ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾರೆ ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿ ರೈತರು ಹಣ ಹೊಂದಿಸಲಾಗದೆ ನಿಗದಿತ ಕಂದಾಯವನ್ನು ಕಟ್ಟಲಿಕ್ಕೆ ತುಂಬ ಕಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ತಮ್ಮ ಚಿಕ್ಕ ಭೂಮಿಯನ್ನು ಉಳಿಸಲಿಕ್ಕೆ ಬೇಕಾಗಿ ಸಣ್ಣ ಪುಟ್ಟ ಜಮೀನನ್ನೇ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಕೆಲವೊಮ್ಮೆ ಇಲ್ಲ ಅವ್ರು ಏನು ಮಾಡಬೇಕಾಗಿತ್ತು ಅಂತ ಹೇಳಿದರೆ ಲೇವಾದೇವಿಗಾರರಿಂದ ಸಾಲವನ್ನು ಪಡೆದುಕೊಂಡು ಬ್ರಿಟಿಷರಿಗೆ ನಿಗದಿತ ಕಂದಾಯವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಸಾಲ ಕೊಡುವವರಿದ್ದರು ಅವರದಕ್ಕೆ ಕಾಯುವರು ಅಧಿಕ ಬಡ್ಡಿಗೆ ಸಾಲ ಕೊಡ್ತಾಯಿದ್ರು ರೈತರೇನು ಮಾಡಿದ್ರು ಒಮ್ಮೆಗೆ ಅವರಿಂದ ಸಾಲವನ್ನು ತಗೊಂಡು ಬ್ರಿಟಿಷರಿಗೆ ಕಂದಾಯವನ್ನು ಕಟ್ತಾಯಿದ್ರು ಆದರೆ ಅಲ್ಲೂ ಕೂಡ ರೈತ ಸಾಲದ ಸುಳಿಗೆ ಸಿಲುಕಿದ ಹೀಗೆ ಈ ಮೂರೂ ಪದ್ಧತಿಗಳನ್ನು ನಾವು ನೋಡಿದರೂ ಕೂಡ ಒಟ್ಟಾಗಿ ರೈತರ ಮೇಲೆ ಶೋಷಣೆ ಆಗಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಮೆಟಾಕಾಫಿ ಏನು ಹೇಳಿದ ನಿನ್ನೆ ನಾವು ನೋಡಿದ್ದೇವೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳುವಂಥ ಆ ಒಂದು ಹೇಳಿಕೆ ಇಲ್ಲಿ ಮೂರು ಪದ್ಧತಿಗೂ ನಾವು ಹೋಲಿಕೆ ಮಾಡಲಿಕ್ಕೆ ಆಗುತ್ತೆ ಅಥವಾ ಅದರ ಮೂರರ ಪರಿಣಾಮವೂ ಇದೇ ಆಗಿತ್ತು ಅಂತ ಹೇಳೋದನ್ನು ಇಲ್ಲಿ ನೋಡ್ಬೋದು ನೋಡೋಣ ನಾವು ಒಟ್ಟಾಗಿ ಈ ಮೂರು ಪದ್ಧತಿಗಳ ಪರಿಣಾಮಗಳು ಏನು ಅಂತ ನೋಡೋಣ ಒಟ್ಟಾಗಿ ಬ್ರಿಟಿಷರ ಭೂಕಂದಾಯ ನೀತಿಗಳ ಪರಿಣಾಮಗಳು ಹೇಗಿವೆ ಭಾರತೀಯರ ಮೇಲೆ ಅಂತ ಹೇಳೋದನ್ನು ಇಲ್ಲಿ ನೋಡೋಣ ನಾವು ನೋಡಿ ಇಲ್ಲಿ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಒಂದನೇದಾಗಿ ನಿಜವಾದ ರೈತರನ್ನು ಅಂತ ಹೇಳಿದರೆ ಯಾರು ದುಡಿಯುತ್ತಾ ಇದ್ದಾರೆ ಕೃಷಿ ಯಾರು ಮಾಡ್ತಾ ಇದ್ದಾರೆ ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಇಲ್ಲಿವರೆಗೆ ಅಂಥದ್ದು ಇರಲಿಲ್ಲ 1792 ಲಾರ್ಡ್ ಕಾರ್ನ್ವಾಲಿಸ್ ಆ ಪದ್ಧತಿಯನ್ನು ಜಾರಿಗೆ ತರುವಲ್ಲಿವರೆಗೆ ಅಂಥದ್ದು ಇರಲಿಲ್ಲ ಭೂಮಾಲೀಕರು ಅಂತ ಜಮೀನ್ದಾರರು ಅಂತಿದ್ರು ಆದರೆ ಈ ಮಟ್ಟಿನ ಶೋಷಣೆ ಇರಲಿಲ್ಲ ಆದರೆ ಈಗ ನಿಜವಾದ ರೈತರನ್ನು ಶೋಷಣೆಗೆ ಒಳಪಡಿಸುವಂಥ ಹೊಸ ಒಂದು ವರ್ಗ ಸಾಮಾಜಿಕ ವರ್ಗವಾಗಿರುವಂಥ ಜಮೀನ್ದಾರಿ ವರ್ಗ ಅದು ಸೃಷ್ಟಿಯಾಗ್ತದೆ ಮುಂದೆ ಎರಡನೇದು ನೋಡ್ಕೊಳ್ಳಿ
ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು. ಜಮೀನ್ದಾರ ಶೋಷಣೆಗೆ ಒಳಗಾದಂಥ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಜಮೀನ್ದಾರರು ಅತಿ ಹೆಚ್ಚು ಕಂದಾಯವನ್ನು ನಿಗದಿ ಮಾಡಿಕೊಂಡು ಏನು ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ. ರೈತರು ಕೊಡಲಿಕ್ಕೆ ಆಗದೆ ಕೆಲವೊಮ್ಮೆ ಸಾಲಗಾರರ ಸುಳಿಗೆ ಬೀಳುವಂಥ ಸಾಧ್ಯತೆ ಇತ್ತು. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಭೂಮಿ ಅವರ ಕೈತಪ್ಪಿ ಹೋಗುವಂಥ ಸಾಧ್ಯತೆ ಇತ್ತು. ಅನೇಕ ಕಷ್ಟ ನಷ್ಟಗಳಿಗೆ ಯಾರು ರೈತರು ಇಲ್ಲಿ ಒಳಗಾದರು ಅಂತ ಹೇಳಿದರು. ಇನ್ನು ಮೂರನೇದಾಗಿ, ಭೂಮಿ ಮಾರಾಟದ ವಸ್ತುವಾಯಿತು, ಇವರಿಗೆ ಅಂಥದ್ದಿರಲಿಲ್ಲ. ಇದನ್ನು ಪರಭಾರೆ ಅಥವಾ ಮೋರ್ಟ್ಗೇಜ್ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಇಲ್ಲಿವರೆಗೆ ಭೂಮಿ ಅದು ಮಾರಾಟದ ವಸ್ತು ಆಗಿರಲಿಲ್ಲ 1792ರವರೆಗೆ. ಈಗ ಹಾಗಲ್ಲ, ಭೂಮಿಯೊಂದು ಮಾರಾಟದ ವಸ್ತುವಾಯಿತು, ಇನ್ನೊಬ್ಬರಿಗೆ ಅದನ್ನು ಹಸ್ತಾಂತರ ಮಾಡ್ತಾರೆ. ಯಾರು ತೆರಿಗೆಯನ್ನು ಕಟ್ಟಲಿಲ್ವೋ ಅವನ ಕೈಯಿಂದ ಭೂಮಿಯನ್ನು ವಶಪಡಿಸಿ ಇನ್ನೊಬ್ಬರಿಗೆ ಯಾರು ಹೆಚ್ಚು ಕೊಡ್ತಾರ ಅವರಿಗೆ ಮಾರಾಟ ಮಾಡುವಂಥ ಈ ಒಂದು ವಿಧಾನ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದನ್ನು ಪರಭಾರೆ ಮಾಡಿ ಮಾರ್ಟ್ಗೇಜ್ ಅಂತ ಹೇಳ್ತೇವೆ. ನಿಮಗೆ ಗೊತ್ತಿದೆ, ಬ್ಯಾಂಕಿನಲ್ಲಿ ಸಾಲ ತೆಗಿಲಿಕ್ಕೆ ಆಗುತ್ತೆ, ಭೂಮಿಯ ಆ ರೆಕಾರ್ಡ್ಸ್ಗಳು ಏನಿದೆಯಾ ಅದನ್ನೆಲ್ಲ ಇಟ್ಟು, ಅಂದರೆ ಪರಭಾರೆ ಮಾರ್ಟ್ಗೇಜ್ ಅಂತ ಹೇಳುವಂಥದ್ದು, ಮಾರ್ಟ್ಗೇಜ್ ಬ್ಯಾಂಕ್ಗಳು ಅಂತ ಹೇಳುವಂಥದ್ದು. ಅಲ್ಲಿ ನಿಮ್ಮ ರೆಕಾರ್ಡ್ಸ್ಗಳನ್ನು ಯಾರಲ್ಲ ಕೊಟ್ಟು ಬ್ಯಾಂಕಲ್ಲಿ ಅಥವಾ ಯಾರು ಹಣ ಕೊಡ್ತಾರ ಬಡ್ಡಿಗೆ ಅವರಲ್ಲಿ ಇಟ್ಟು ಅಡವು ಇಡುವುದು ಅಂತ ಕರೀತಾರೆ. ಆ ಅಡವಿಟ್ಟು ಆ ಭೂಮಿಯಿಂದ ಏನು ಮಾಡ್ಬೋದು, ನೀವು ಹಣವನ್ನು ಸಾಲವಾಗಿ ಪಡೆಯಲಿಕ್ಕೆ ಅವಕಾಶ ಈಗಲೂ ಇದೆ. ಇದು ಬ್ಯಾಂಕಲ್ಲಿ ನಿಮ್ಮ ಭೂಮಿಯ ರೆಕಾರ್ಡ್ಸನ್ನು ಇಟ್ಟು ಯಾವುದು ಸಾಲ ಪಡಿಬಹುದು. ಅದು ಈ ಹೊಸ ಭೂಕಂದಾಯ ನೀತಿಗಳ ಪರಿಣಾಮವಾಗಿದೆ. ಇನ್ನು ನಾಲ್ಕನೇದಾಗಿ, ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಕಂದಾಯ ಸಲ್ಲಿಸಲಿಕ್ಕೆ ಆಗಲಿಲ್ಲ, ಆ ಕಾರಣಕ್ಕಾಗಿ ಒಮ್ಮೆಗೆ ಭೂಮಿಯನ್ನು ಅಡವಿಟ್ಟು ಅವರಿಂದ ಹಣವನ್ನು ಪಡೆದುಕೊಂಡು ಬ್ರಿಟಿಷರಿಗೆ ಕಟ್ಟಬೇಕಾದಂಥ ಸಾಧ್ಯತೆ ಭೂಮಿ ಒಂದು ಹಂತದಲ್ಲಿ ಅಂದರೆ ಸ್ವಲ್ಪ ಸಮಯಕ್ಕೆ ಅವರ ಕೈ ತಪ್ಪಿ ಹೋಗ್ತದೆ. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು. ಜಮೀನ್ದಾರರಿಗೆ, ರೈತರಿಗೆ ಬಿಡಿ, ಜಮೀನ್ದಾರರು ಕೂಡ ಆ ಭೂಮಿಯನ್ನು ಪರಭಾರೆ ಮಾಡಬೇಕಾಯಿತು. ಯಾಕೆ, ಒಮ್ಮೆಗೆ ಕಟ್ಟಲಿಕ್ಕೆ ಹಣ ಬೇಕಿತ್ತು ಆ ಕಾರಣಕ್ಕಾಗಿ. ಆಮೇಲೆ ಐದನೇದು, ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಕೃಷಿ ಕ್ಷೇತ್ರ ಇಲ್ಲಿವರೆಗೆ ಹೇಗಿತ್ತು ಅಂತ ಹೇಳಿದರೆ, ಕೇವಲ ಊಟಕ್ಕೆ ಬದುಕಲಿಕ್ಕೆ ಬೇಕಾಗಿ, ಅಂದರೆ ಕೃಷಿ ಅದು ಜೀವನಾಧಾರ, ಆ ಕೃಷಿಯಿಂದ ಬೆಳೆದಂಥ ಆ ವಸ್ತುಗಳು ಏನಂತ ಅದರಲ್ಲೇ ಜೀವನ ನಡೆಸುವಂಥ ಆಹಾರ ವಸ್ತುಗಳಾಗಿ ಬಳಸುವಂಥ ವಿಧಾನ ಇತ್ತು. ಕೃಷಿ ಅದೊಂದು ವ್ಯಾಪಾರಕ್ಕೆ ಬೇಕಾಗಿ ಆಗಿರಲಿಲ್ಲ, ಬದುಕಿಗೆ ಬೇಕಾಗಿ ಆಗಿತ್ತು. ಜೀವನಾಧಾರ ಅಂತ ಕರೀತೇವೆ, ವ್ಯಾಪಾರ ಮಾಡಬೇಕು, ಮಾರಾಟ ಮಾಡಬೇಕು, ಅದರಿಂದ ಲಾಭ ಗಳಿಸಬೇಕು, ಮಹಡಿ ಮನೆ ಕಟ್ಟಬೇಕು, ಈ ಆಸೆಗಳಿರಲಿಲ್ಲ ಕೃಷಿಯಲ್ಲಿ. ಕೇವಲ ಅವ ಜೀವನ ನಡೆಸಲಿಕ್ಕೆ ಬೇಕಾಗಿ ಮಾತ್ರ ಕೃಷಿಯನ್ನು ನೆಚ್ಚಿಕೊಂಡಿದ್ರು. ಆದರೆ ಈಗೇನಾಯಿತು, ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಅದು ಕೂಡ ಒಂದು ವ್ಯಾಪಾರದ ವಸ್ತುವಾಗಿ, ಕೃಷಿಯ ವಸ್ತುಗಳು ಕೂಡ ವ್ಯಾಪಾರದ ವಸ್ತುಗಳಾಗಿ ಮಾರ್ಪಾಟಾಗ್ತದೆ. ಯಾಕೆ, ಕಾರಣ ಏನು ಅಂತಂದರೆ, ಇಂಗ್ಲೆಂಡಿನಲ್ಲಿ ಆದಂಥ ಯಾವುದು ಕೈಗಾರೀಕರಣ 1600 ನಂತರ 1700 ಆ ಅವಧಿಯಲ್ಲಿ ಇಂಗ್ಲೆಂಡಿನಲ್ಲಿ ಏನಾಗುತ್ತೆ, ಕೈಗಾರೀಕರಣ ಆಗುತ್ತೆ. ಅಂದರೆ ಮಾನವ ಶಕ್ತಿಯ ಬದಲು ಯಾವುದನ್ನು, ಯಂತ್ರಶಕ್ತಿಯನ್ನು ಬಳಸಿ ಕೆಲಸ ಮಾಡುವಂಥ ವಿಧಾನಗಳನ್ನು ಅನುಸರಿಸ್ತಾರೆ. ಕಳೆದ 9ನೇ ತರಗತಿಯಲ್ಲಿ ನಾವು ಇದನ್ನು ಕಲ್ತಿದ್ದೇವೆ, ಯಾವೆಲ್ಲ ಯಂತ್ರಗಳು, ಜೇಮ್ಸ್ ವಾಟ್ ಇರ್ಬೋದು, ರೈಲ್ವೆ ಇಂಜಿನ್ ಇತ್ಯಾದಿಗಳನ್ನು, ಮುದ್ರಣ ಯಂತ್ರಗಳನ್ನು ಕಂಡುಹಿಡುಕಿರುವಂಥದ್ದು ನಾವು ನೋಡಿದ್ದೇವೆ ಅಲ್ಲಿ. ಹಾಗಿದ್ರೆ ಅದೆಲ್ಲ ಕೈಗಾರೀಕರಣದಿಂದಾಗಿ ಆಗಿರುವಂಥದ್ದು. ಈಗ ಏನಾಯ್ತಂತಂದರೆ, ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಈಗ ಬ್ರಿಟಿಷರ ಅಧಿಕಾರಿಗಳು ಇಲ್ಲಿ ಏನು ಹೇಳಿದರು ಅಥವಾ ಜಮೀನ್ದಾರರು ಏನು ಹೇಳ್ತಾರೆ ಅಂದರೆ, ಯಾವುದು ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಬೇಕಿತ್ತ ಕಚ್ಚಾ ವಸ್ತುಗಳು ಅದನ್ನೇ ಇಲ್ಲಿ ಬೆಳೆಯುವಂತೆ ಭಾರತೀಯರ ಮೇಲೆ ಒತ್ತಡವನ್ನು ಹೇರ್ತಾರೆ. ಮೊದಲು ಭಾರತೀಯರ ಆಹಾರ ವಸ್ತುಗಳನ್ನು ಬೆಳೆಯುತ್ತಾ ಇದ್ದರು, ಅದು ಆಹಾರವಾಗಿ ಅವರಿಗೆ ಸ್ವೀಕರಿಸಲಿಕ್ಕೆ ಆಗ್ತಾಯಿತ್ತು, ಬಳಸಲಿಕ್ಕೆ. ಈಗ ಹಾಗಲ್ಲ, ಅಲ್ಲೇ ಕೈಗಾರಿಕೆಗಳಿಗೆ ಯಾವುದು ಬೇಕು, ಹತ್ತಿಯನ್ನು ಬೆಳೆಸಿ, ಉದಾಹರಣೆಗೆ ಹತ್ತಿಯನ್ನು ಬೆಳೆಸಿ, ಹತ್ತಿ ಯಾವುದಕ್ಕೆ ತಿನ್ನಲಿಕ್ಕೆ ಆಗುವುದಿಲ್ಲ, ಆಹಾರ ವಸ್ತು ಅಲ್ಲ. ಆದರೆ ಬ್ರಿಟಿಷರಿಗೆ ಹತ್ತಿ ಬೇಕು, ಕಾರಣ ಅಲ್ಲಿಯ ಯಾವುದು ಹತ್ತಿಯ ಕಾರ್ಖಾನೆಗಳು ಅಥವಾ ಬಟ್ಟೆಯ ಕಾರ್ಖಾನೆಗಳು, ಗಿರಣಿಗಳು ಅಂತ ಕರೀತೇವೆ,
ಅಲ್ಲಿ ಆ ಬಟ್ಟೆ ಕಾರ್ಖಾನೆಗಳು ಪ್ರಾರಂಭ ಆಗಿದೆ ಆ ಬಟ್ಟೆ ಕಾರ್ಖಾನೆಗಳಿಗೆ ಬೇಕಾದಂತ ಹತ್ತಿ ಇಲ್ಲ ಅದು ಎಲ್ಲಿಂದ ಹೋಗಬೇಕು ಭಾರತದಿಂದ ಭಾರತ ಬ್ರಿಟಿಷ ವಸಾಹತು ಭಾರತೀಯ ಭಾರತದಿಂದ ಅದನ್ನು ಬೆಳೆಸಿ ಅಲ್ಲಿಗೆ ಏನು ಮಾಡ್ತಾ ಇದ್ರು ಕಚ್ಚಾ ವಸ್ತುಗಳನ್ನು ಕೊಂಡೋಗ್ತಿದ್ರು ಹಾಗಿರುವಾಗ ಭಾರತೀಯ ರೈತರ ಮೇಲೆ ಒತ್ತಡವನ್ನು ಹೇರ್ತಾರೆ ಯಾವುದನ್ನು ನೀವು ಹತ್ತಿಯನ್ನೇ ಬೆಳೆಸಬೇಕು ಭತ್ತವನ್ನಲ್ಲ ಅಕ್ಕಿಯನ್ನಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅದೇ ರೀತಿ ಇನ್ನಿತರ ನಾವು ನೀಲಿ ಬೆಳೆಗಾರರನ್ನು ನೋಡಿದೆವು ಯಾವುದು ಬಿಹಾರದಲ್ಲಿ ಅಲ್ಲಿಯ ರೈತರ ಮೇಲೆ ನೀಲಿ ಬೆಳೆಯನ್ನು ಅಂದರೆ ಬಟ್ಟೆಗೆ ಬಣ್ಣ ಹಾಕುವಂತಹ ನೀಲಿ ಬೆಳೆಯನ್ನು ಬೆಳೆಸಲಿಕ್ಕೆ ಒತ್ತಡ ಹೇರಿದ್ದು ಆಮೇಲೆ ಅಲ್ಲಿಯ ರೈತರ ಅಂದ ಅತಿ ಕಡಿಮೆ ಬೆಳೆಗೆ ನೀಲಿಯನ್ನು ಖರೀದಿ ಮಾಡ್ತಾ ಇದ್ದದ್ದು ಆಮೇಲೆ ಪ್ರತಿಭಟನೆ ನಡೆದದ್ದು ಆಮೇಲೆ ಗಾಂಧೀಜಿಯವರು ಅದರ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದ್ದನ್ನು ನಾವು ನೋಡಲಿಕ್ಕೆ ಇದ್ದೇವೆ ಮುಂದೆ. ಇದು ಉದಾಹರಣೆ ಕೊಟ್ಟೆನು ಹತ್ತಿ ಮತ್ತು ನೀಲಿ ಬೆಳೆಯದೆ ಅಂದರೆ ಅವರು ಅಲ್ಲಿಯ ಕೈಗಾರಿಕೆಗಳಿಗೆ ಬೇಕಾದ ವಸ್ತುಗಳನ್ನೇ ಇಲ್ಲಿ ಭಾರತೀಯರು ಬೆಳೆಯಬೇಕಾಗಿತ್ತು ಅಂತ ಹೇಳಿದನು. ಇದು ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮ ಆಗಿದೆ. ಇನ್ನು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಇಲ್ಲಿವರೆಗೆ ಅವರಿಗೆ ಎಷ್ಟು ಲಾಭ ಇರಲಿಲ್ಲ. ಈಗ ಹಣದ ಲೇವಾದೇವಿಗಾರರು ಅಂದರೆ ಬಡ್ಡಿಗೆ ಹಣ ಕೊಡುವವರು, ಬಡ್ಡಿಗೆ ಹಣ ಕೊಡುವವರು ಈಗ ಸ್ವಲ್ಪ ಬಲಿಷ್ಠರಾಗಲಿಕ್ಕೆ ಪ್ರಾರಂಭ ಆದರು. ಇಲ್ಲಿವರೆಗೆ ಅವರಿಗೆ ಬೇಡಿಕೆ ಇರಲಿಲ್ಲ, ಈಗ ಅವರಿಗೆ ಬೇಡಿಕೆ ಬಂತು. ಯಾಕೆ? ಜಮೀನ್ದಾರರಿಗೆ ಕಂದಾಯ ಕಟ್ಟಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಅವರು ನೇರವಾಗಿ ಹಣವನ್ನು ಸಾಲವಾಗಿ ಎಲ್ಲಿಂದ ತಗೊಳ್ತಾ ಇದ್ರು? ಲೇವಾದೇವಿಗಾರರಿಂದ ತಗೊಳ್ತಾ ಇದ್ರು. ಹಾಗೆ ರೈತರು ಕೂಡ ಹಾಗೆ, ಜಮೀನ್ದಾರಿ ಕೊಡಲಿಕ್ಕೆ ಹಣ ಇಲ್ಲ ಅಂತ, ಬೆಳೆ ನಾಶ ಆಗಿದೆ, ಮಳೆ ಬರಲಿಲ್ಲ, ಈ ಕಾರಣವಾಗಿ ಕೂಡ ರೈತರು ಕೂಡ ಲೇವಾದೇವಿಗಾರರಿಂದ ಅಧಿಕ ಬಡ್ಡಿಗೆ ಹಣವನ್ನು ಪಡೆದು ಯಾರಿಗೆ? ಜಮೀನ್ದಾರಿಗೆ ಕೊಡ್ತಾ ಇದ್ರು. ಹಾಗೆ ಜಮೀನ್ದಾರರು ಕೆಲವು ಸಂದರ್ಭದಲ್ಲಿ ಅದನ್ನು ಲೇವಾದೇವಿಗಾರಿಂದ ಹಣವನ್ನು ಸಾಲವಾಗಿ ಪಡೆದುಕೊಂಡು ಅದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾ ಇದ್ರು. ಇವಾಗ ಈ ಒಂದು ವರ್ಗ ಹಣದ ಲೇವಾದೇವಿಗಾರ ಬಡ್ಡಿಗೆ ಸಾಲ ಕೊಡುವಂಥ ಹಣ ಕೊಡುವಂಥ ಒಂದು ಹೊಸ ವರ್ಗ ಹೆಚ್ಚು ಬಲಿಷ್ಠರಾಗಲಿಕ್ಕೆ ಪ್ರಾರಂಭ ಆಯಿತು. ಅವರು ಕೂಡ ರೈತರನ್ನು ಮತ್ತು ಜಮೀನ್ದಾರನ ಶೋಷಣೆಗೆ ಒಳಪಡಿಸುವಂಥ, ಹೇಗೆ ಶೋಷಣೆ? ಅಧಿಕ ಬಡ್ಡಿಯನ್ನು ವಿಧಿಸುವಂಥದ್ದು ಅಥವಾ ತಪ್ಪಾದ ಲೆಕ್ಕವನ್ನು ಒತ್ತಡ ಹೇರುವ ಮುಖಾಂತರ ಕೊಟ್ಟು ಏನು ಮಾಡ್ತಾರೆ? ರೈತರನ್ನು ಮತ್ತು ಜಮೀನ್ದಾರನ ಶೋಷಣೆಗೆ ಒಳಪಡಿಸಿದರು. ಒಟ್ಟಾರೆಯಾಗಿ ಇಲ್ಲಿ ನಾವು ನೋಡುವಾಗ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು ಇವುಗಳಾಗಿವೆ. ಯಾವುದೆಲ್ಲ ಬ್ರಿಟಿಷರು ಹೊಸ ಪದ್ಧತಿಗಳನ್ನು ಪ್ರಾರಂಭ ಮಾಡಿರುವಂಥದ್ದು? ಒಂದು ಕಾಯಂ ಜಮೀನ್ದಾರಿ ಪದ್ಧತಿ. ಯಾರು ಪ್ರಾರಂಭ ಮಾಡಿದರು? ಲಾರ್ಡ್ ಕಾರ್ನ್ವಾಲಿಸ್. ಯಾವಾಗ ಅಂತ ಕೇಳಿದರೆ 1792. ಆಮೇಲೆ ಮಹಲ್ವಾರಿ ಪದ್ಧತಿಯನ್ನು ಅಲ್ವಾ, ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಆಮೇಲೆ ಮಹಲ್ಗಳು ತಾಲೂಕುಗಳ ಮುಖ್ಯಸ್ಥರೇ ಬ್ರಿಟಿಷರಿಗೆ ಕಂದಾಯ ಕೊಡುವಂಥ ಈ ವಿಧಾನವನ್ನು ಅನುಸರಿಸ್ತಾರೆ. ಆಮೇಲೆ ನಾವು ಕಾಣುವಂಥದ್ದು ಯಾವುದು? ರೈತ್ವಾರಿ ಪದ್ಧತಿ, ಇನ್ನೊಂದು ಪದ್ಧತಿ. ರೈತ್ವಾರಿ ಪದ್ಧತಿಯನ್ನು ಬಾರಾಮಹಲ್ಲಲ್ಲಿ ಮೊದಲಿಗೆ ಜಾರಿಗೆ ಯಾರು? ಅಲೆಕ್ಸಾಂಡರ್ ರೀಡ್ ಎನ್ನುವಂಥ ವ್ಯಕ್ತಿ ಜಾರಿಗೆ ತರ್ತಾರೆ. ಆಮೇಲೆ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರಲ್ಲಿ ಅದನ್ನು ಜಾರಿಗೆ ತರುವ ಮುಖಾಂತರ ರೈತರೇ ಉಳುವವನೇ ಹೊಲದೊಡೆ ಅಂತ ಹೇಳುವಂಥ ಈ ಹೊಸ ಪದ್ಧತಿಯನ್ನು, ರೈತ್ವಾರಿ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಈ ಎಲ್ಲ ಮೂರೋ ಪದ್ಧತಿಗಳಲ್ಲಿ ಕೂಡ ಲಾಭ ಆದದ್ದು ಯಾರಿಗೆ ಅಂದರೆ? ಬ್ರಿಟಿಷರಿಗೆ ಹೊರತು ಭಾರತೀಯರಿಗಲ್ಲ. ಭಾರತದ ರೈತರು ಮೆಟಾಕಾಫ್ ಹೇಳಿದಂತೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವ ಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ ಬ್ರಿಟಿಷರ ಈ ಹೊಸ ಪದ್ಧತಿಗಳಿಂದ. ಸಾಯಿರಾಮ್.